ಹೇಳಿದ್ದೆ ನಿಜ ಏನು? ಜಾಸ್ತಿ ಪಾರ್ಥನ್ ಕಡೆಗೆ ನನ್ನ ಗಮನ ಕೊಟ್ಟನೋ ಏನು? ಅವಳ ಕಡೆಗೂ ಸರಿಯಾಗಿ ಗಮನ ಕೊಟ್ಟು ಅವಳು ಹೇಳಿದ್ದೇನು ಕೇಳಿಸ್ಕೊಂಡು ಮುಂಚಿನಿಂದ ಸರಿಯಾಗಿ ಬೆಳೆಸಿದ್ದಿದ್ರೆ ಸಮಯ ಹೇಗೆ ನಡ್ಕೊಳ್ತಿರ್ಲಿಲ್ವೋ ಏನು? ಇಲ್ಲ ಅಕ್ಕ, ಸಂಯುಕ್ತ ವಿಷಯದಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ. ಅವಳ ಹಠದ ಸ್ವಭಾವದಿಂದ ಹೀಗಾಗಿದೆ ಅಷ್ಟೇ. ಆ ಹಠ ಅವಳಿಗೆ ಎಲ್ಲಿಂದ ಬಂತು ರೇಣು? ನಾನು ಹಠ ಮಾಡಿದ್ರಿಂದ ತಾನೆ ಅವಳಿಗೂ ಹಠ ಬಂದಿರೋದು. ಮಕ್ಕಳು ದೊಡ್ಡವ್ರನ್ನ ನೋಡಿ ಕಲಿತಾರಂತೆ. ನಾನು ಹಠ ಮಾಡಿ 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 ಸಂಯುಕ್ತ ನನ್ನ ವಿರುದ್ಧ ಸಿಡಿದೇಳೋ ಹಾಗೆ ಮಾಡಿದ್ದೀನಿ. ನಾನು ವಿರೋಧ ವ್ಯಕ್ತಪಡಿಸಿ ಅವನು ನನ್ನ ವಿರುದ್ಧ ರೊಚ್ಚಿಗೆದ್ರೆ ಏನು ಮಾಡೋದಂತೆ? ಬೇಡ, ನಾನು ಅದನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಅಲ್ಲ. ಎಲ್ಲೇ ಇದ್ರು ಏನೇ ನಿರ್ಧಾರ ತಗೊಂಡ್ರು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಷ್ಟೆ. ನಮ್ಮ ಥರಾನೇ ಅವರು ಬದುಕಬೇಕು, ನಾವು ಯೋಚಿಸಿದ ರೀತಿನೇ ಅವರು ಯೋಚಿಸ್ಬೇಕು ಅಂತ. ನಾವು ಯೋಚನೆ ಮಾಡೋದೇ ಸ್ವಾರ್ಥ ಅಲ್ವಾ ರೇಣು? ಹಾಗೆಲ್ಲ ಏನೂ ಆಗಲ್ಲ ಅಕ್ಕ. ಇನ್ನು ಪಾರ್ಥ ಸುಜಾತನ ಮದುವೆ ಆದ್ರೇನೆ ಹಾಳಾಗಿ ಹೋಗ್ತಾನೆ. ಚಿಕ್ಕ ಹುಡುಗ ಆದಾಗ್ಲಿಂದ ಪಾರ್ಥ ನಾನು ಹೇಳಿದ್ದನ್ನೇ ಕೇಳ್ತಿದ್ದ, ಹಠ ಮಾಡ್ತಿದ್ದಾನೆ ಅಂತಾನೆ ನಾನು ಯೋಚನೆ ಮಾಡ್ತಿದ್ದೆ. ತಪ್ಪಲ್ವಾ? ಅವನ ಆಸೆ ಅವನ ಇಷ್ಟ ಏನು ಅನ್ನೋದು ಅಮ್ಮನಾಗಿ ನಾನು ಯೋಚನೆ ಮಾಡಬೇಕಿತ್ತಲ್ಲ. ಪಾರ್ಥ ಅವತ್ತೇ ಹೇಳ್ದ, ನಾನು ಬೆಳೆದಿದ್ದೀನಿ, ಸಂಯುಕ್ತ ಸರಿಯಾಗಿ ಪಾಠ ಕಲಿಸಿದ್ಲು. ಈಗಲೂ ನಾನು ಎಚ್ಚೆತ್ಕೊಳ್ದೇ ಇದ್ರೆ ಪಾರ್ಥನ್ನು ಕಳ್ಕೊಂಬಿಡ್ತೀನಿ. ರೇಣು, ನಮ್ಮ ಆಸೆಗಳಿಗಿಂತ ಮಕ್ಕಳ ಬದುಕು ಮುಖ್ಯ, ಅದನ್ನು ನಾನು ಈಗ ಅರ್ಥ ಮಾಡಿಕೊಂಡೆ. ಪಾರ್ಥ ಯಾವತ್ತೂ ನೀನು ಎದುರು ಮಾತಾಡಲ್ಲ, ನಿನ್ನ ಆಸೆಗೆ ವಿರುದ್ಧವಾಗಿ ಹೋಗಲ್ಲ. ನಿನ್ನ ಲಿಮಿಟೇಷನಲ್ಲಿ ಮಕ್ಕಳನ್ನ ಚೆನ್ನಾಗೇ ಬೆಳೆಸಿದ್ಯ ದುರ್ಗ. ನೀನು ಹೇಳಿದ್ರು ಪಾರ್ಥ ನಿನ್ನ ಒಪ್ಪಿಗೆ ತಗೊಳ್ದೆ ಅವನು ಸುಜಾತನ ಮದುವೆ ಆಗಲ್ಲ, ಗೊತ್ತಾ ನಿನಗೆ? ನಿನ್ನ ಬಗ್ಗೆ ಯೋಚನೆ ಮಾಡು, ನಿನ್ನ ಬದುಕಲ್ಲಿ ನೆಕ್ಸ್ಟ್ ಸ್ಟೇಜ್ಗೆ ಹೋಗೋದ್ರ ಬಗ್ಗೆ ಸೀರಿಯಸ್ ಆಗಿ ಕನ್ಸಿಡರ್ ಮಾಡು. ಅಮ್ಮ, ನೀನು ಏನು ಹೇಳ್ತಿದ್ಯಾ ನನಗೆ ಅರ್ಥ ಆಗ್ತಿಲ್ಲ. ಅಯ್ಯೋ ದಡ್ಡ, ನಿಮ್ಮಅಮ್ಮ ನಿನ್ನ ಮದುವೆ ಬಗ್ಗೆ ಮಾತಾಡ್ತಿದ್ದಾಳೆ. ನಿನ್ನ ಸುಜಾತನ ಮದುವೆಗೆ ದುರ್ಗಾ ಒಪ್ಪಿಗೆ ನೀಡಿದ್ದಾಳೆ. ಕೈದ್ಯಾ, ನಾವು ಚಾಲೆಂಜ್ ಹಾಕಿದ್ದಿತ್ತು, ಒಂದು ತಿಂಗಳು ಟೈಮು ಅಂತ ಮಾತಾಡಿದ್ವಿ. ಇವತ್ತಿಗೆ ಆ ಒಂದು ತಿಂಗಳು ಮುಗಿತಾ ಬಂತು. ಸಂಯುಕ್ತನ ವಿಷಯದಲ್ಲಿ ನನಗದು ಚೆನ್ನಾಗಿ ಅರ್ಥ ಆಯಿತು. ಮಕ್ಕಳ ಬಗ್ಗೆ ಬರೀ ಪ್ರೀತಿ ಇದ್ದರೆ ಸಾಲದು, ಪ್ರೀತಿನ ಕಾಳಜಿಯಾಗಿ ತೋರಿಸ್ತೀವಿ. ಆದರೆ ಆ ಕಾಳಜಿ ಮಕ್ಕಳಿಗೆ ಖುಷಿ ಕೊಡತ್ತ ಅನ್ನೋದನ್ನು ನಾವು ನೋಡೋದೇ ಇಲ್ಲ ಕಣಪ್ಪ ಅರ್ಥ. ಮತ್ತೆ ಸಮಯ ವಿಷಯದಲ್ಲಿ ನನಗೆ ಈಗಲೂ ಆ ಗಿಲ್ಟ್ ಕಾಡ್ತಾ ಇದೆ. ನಾ ಹಂಗೆ ನಡ್ಕೋಬಾರ್ದಿತ್ತು. ಇರಲಿ ಬಿಡು. ಅದಕ್ಕೆ ಪಾರ್ಥ, ನಿನ್ನನ್ನು ಕಳ್ಕೊಳ್ಳೋಕ್ಕೆ ನಂಗೆ ಇಷ್ಟ ಇಲ್ಲ ಕಣೋ. ನೋಡು, ಸುಜಾತನ ಜೊತೆ ನೀನು ಚೆನ್ನಾಗಿ ಜೀವನ ನಡೆಸ್ತೀಯ ಅನ್ನೋ ನಂಬಿಕೆ ನಿನಗಿದ್ರೆ ಖಂಡಿತ ಅವಳನ್ನ ಮದುವೆ ಮಾಡ್ಕೊ. ನಾನು ಪೂರ್ಣವಾಗಿ ಒಪ್ಪಿಗೆ ಕೊಟ್ಟಿದ್ದೀನಿ. ಓಕೆ ಕಂದ? ಐ ಲವ್ ಯು ಮಾ, ಐ ಲವ್ ಯು ಸೋ ಮಚ್. ಲವ್ ಯು ಕಂದ, ಲವ್ ಯು.
ನಾನೇ ನಿಮ್ಮಮ್ಮನೇ ಈ ಮಾತು ಹೇಳ್ತಾ ಇರೋದು. ಓಕೆ, ಆಲ್ ದ ಬೆಸ್ಟ್ ಮಕ್ಕಳ, ಚೆನ್ನಾಗಿ. ಹಲೋ, ಇದಕ್ಕೆಲ್ಲ ಕಾರಣ ನಾನು. ನನ್ನನ್ನೇ ಮರೆತು ನೀವಿಬ್ಬರೇ ಮುದ್ದು ಮಾಡ್ಕೋತಾ ಇದ್ದೀರಾ? ಏಯ್, ನನ್ನ ಮುದ್ದು ಮಾಡೋ. ತಗೋ ದುರ್ಗ, ನೀನೇ ನಿನ್ನ ಕೈಯಾರೆ ನಿನ್ನ ಮಗನ ಸಿಹಿ ತಿನ್ಸು. ಬಾಯಿಗೆ ತುರುಪಬೇಕಿತ್ತು ನೀನು. ಖುಷಿ ಎರಡು ಕಡೆ ಡಿಂಪಲ್ ಬೀಳೋದು ನೋಡು, ಆಗಲೇ ಗೊತ್ತಾಗುತ್ತೆ ಖುಷಿಯಿಂದ. ಏನಪ್ಪ, ಇಷ್ಟು ದಿನ ನಿಮ್ಮಮ್ಮ ಒಪ್ಕೋತಾಳೋ ಇಲ್ವೋ ಅಂತ ಕಾತರದಿಂದ ಕಾಯ್ತಾ ಇದ್ದೆ. ಈಗ ಅವಳು ಒಪ್ಪಿಗೆ ಸಿಕ್ಕಾಯ್ತು. ಇನ್ನೇನಿದ್ರು ನೀನು ಹೋಗಿ ಸುಜಾತಗೆ ವಿಷಯ ಹೇಳಬೇಕು, ಅವಳನ್ನ ಒಪ್ಪಿಸ್ಬೇಕು. ನಿನ್ನ ಒನ್ ವೇ ಲವ್ ಸ್ಟೋರಿನ ಟೂ ವೇ ಮಾಡ್ಕೋಬೇಕು. ಇನ್ನೇನಿದ್ರು ಉಳಿದಿರೋದು ಅವಳ ಒಪ್ಪಿಗೆ ಮಾತ್ರ. ಸಮ್ಯು, ತಿಂಡಿ ತೊ. ಚಿಕ್ಕಿ, ಇವ್ರಿಗೆ ಹೇಳಿ ನನಗೆ ಈ ಥರ ನಾಟಕ ಎಲ್ಲ ಇಷ್ಟ ಆಗಲ್ಲ ಅಂತ. ನಿಜವಾಗ್ಲೂ ಪ್ರೀತಿ ತೋರಿಸೋದೇ ಆಗಿದ್ರೆ ನಾನು ಚಿಕ್ಕವಳಿದ್ದಾಗಿಂದನೂ ತೋರಿಸ್ಬೇಕಾಗಿತ್ತು. ಈಗ ಮರ್ಯಾದೆ ಹೋಗುತ್ತೆ ಅಂತ ಪ್ರೀತಿ ತೋರಿಸೋದನ್ನ ಪ್ರೀತಿ ಅಂತ ಹೇಳಲ್ಲ, ನಾಟಕ ಅಂತ ಹೇಳ್ತಾರೆ. ಹಾ, ಇನ್ನೊಂದು ವಿಷಯ ಚಿಕ್ಕಿ, ನಾನೇ ನೀ ಮನೆಗೆ ಹೊಟ್ಟೆಗಿಲ್ದೆ ಬಂದಿಲ್ಲ. ನನಗೂ ಇಂಡಿಪೆಂಡೆಂಟ್ ಆಗಿ ದುಡ್ಕೊಂಡು ತಿನ್ನೋ ಎಲ್ಲ ಶಕ್ತಿನೂ ಇದೆ. ಏನೋ ಪಾರ್ಥ ತಾತ ಫೋರ್ಸ್ ಮಾಡಿದ್ರಲ್ಲ ಅಂತ ಬಂದೆ. ಅದ್ರ ಅರ್ಥ ಇವ್ರ ನಾಟಕಗಳನ್ನೆಲ್ಲ ಸಹಿಸ್ಕೊಳ್ತೀನಿ ಅಂತಲ್ಲ. ಸಮ್ಯೋ, ನೀ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಯಾರೂ ಕೇಳಿಲ್ಲ, ಕೇಳೋದೂ ಇಲ್ಲ. ಯಾಕೆ ಅಂದರೆ ಇದು ನಿನ್ನ ತವ್ರ ಮನೆ, ನೀನು ಯಾವಾಗ ಬೇಕಾದರೂ ಬರ್ಬೋದು, ಎಷ್ಟು ದಿವಸ ಬೇಕಾದರೂ ಇರ್ಬೋದು, ಆ ಹಕ್ಕು ನಿಂಗಿದೆ. ಚಿಕ್ಕಿ, ನನ್ನ ಹಕ್ಕಿನ ಬಗ್ಗೆ ಯಾರೂ ಮಾತಾಡಬಾರ್ದು ಅಂತ ಹೇಳಿ. ಯಾಕಂದರೆ ಇದು ನಮ್ಮಪ್ಪನ ಮನೆ, ಇಲ್ಲಿಗೆ ನಾನು ಬರೋದಕ್ಕೆ ಇರೋದಕ್ಕೆ ಯಾರ ಪರ್ಮಿಷನ್ನು ಬೇಕಾಗಿಲ್ಲ ನನಗೆ. ನೀ ಹೇಳಿದ್ದು ನಿಜ ಸಮಯ, ನಿಂಗೆ ಯಾರ ಪರ್ಮಿಷನ್ನು ಬೇಕಾಗಿಲ್ಲ. ಹಾಗೆ ಇನ್ಮೇಲೆ ಯಾವ ವಿಷಯಕ್ಕೂ ನಾನು ರಿಸ್ಟ್ರಿಕ್ಟ್ ಮಾಡಲ್ಲ, ಐ ಪ್ರಾಮಿಸ್. ನಿಂಗೆ ಹೇಗೆ ಬೇಕೋ ಹಾಗಿರು, ಎಷ್ಟು ದಿನ ಬೇಕೋ ಅಷ್ಟು ದಿನ ಇಲ್ಲಿರು. ಎಕ್ಸ್ಕ್ಯೂಸ್ ಮೀ ಪಾರ್ಥ ಸರ್, ಕರೆದ್ರಂತೆ. ಹಾಂ ಸುಜಾತ, ಅದು ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಮಾತಾಡು. ಪಾರ್ಥ ಸರ್, ನೀವು ಇದನ್ನು ಹೇಳ್ತಿದ್ದೀರಾ ನಿಮ್ಮಿಂದ? ಸುಜಾತ ಸ್ಟಾಪ್ ಇಟ್ ಪಾರ್ಥ, ಸುಮ್ಮನೆ ಬಿಡು. ನಿನ್ನ ಆಡಿರೋ ಮಾತನ್ನೇ ಅರಗಿಸ್ಕೊಳಕ್ ಆಗ್ತಿಲ್ಲ ನನಗೆ. ನಾಲ್ಕು ದಿನ ನಿನ್ನ ಜೊತೆ ಫ್ರೆಂಡ್ಲಿ ಬಿಹೇವ್ ಮಾಡಿದ ತಕ್ಷಣ ಟೇಕ್ ಇನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡು ಬಿಟ್ಟಿಯ. ನೀನ್ ಎಲ್ಲಾರು ಹಾಗಲ್ಲ, ನಿಜವಾದ ಫ್ರೆಂಡ್ಶಿಪ್ ವ್ಯಾಲ್ಯೂ ಗೊತ್ತಿರೋ ಕಾರಣಕ್ಕೆ ನಿನ್ ಜೊತೆ ಫ್ರೆಂಡ್ಲಿ ಆಗಿದ್ದೆ. ಆದ್ರೆ ನೀನು ಎಲ್ಲಾರು ಹಾಗೇನೆ ಅಂತ ಪ್ರೂವ್ ಮಾಡ್ಬಿಟ್ಟೆ. ಜಗತ್ತಲ್ಲಿರೋ ಎಲ್ಲಾ ಗಂಡಸರು ಒಂದೇ ತರ ಅಂತ ಪ್ರೂವ್ ಮಾಡ್ಬಿಟ್ಟಿಯಲ್ಲ ಪಾರ್ಥ. ನನ್ ಗಂಡ ತೀರ್ಕೊಂಡು 7 ವರ್ಷ ಆಗಿರ್ಬೋದು, ಆದ್ರೆ ಅದು ಈ ಜಗತ್ತಿಗೆ, ನನ್ಗಲ್ಲ. ಅವಿ ಯಾವಾಗ್ಲೂ ನನ್ನ ಮನ್ಸಲ್ಲೇ ಇರ್ತಾನೆ, ಪ್ರತಿದಿನ ಪ್ರತಿ ವರ್ಷ ಇರ್ತಾನೆ. ಅವನ ಜಾಗಕ್ಕೆ ಯಾರೂ ಬರಕ್ಕೂ ಸಾಧ್ಯ ಇಲ್ಲ. ಪಾರ್ಥ, ನಿಮ್ಗೆ ಇವೆಲ್ಲ ಗೊತ್ತಿದ್ದು ಹೀಗೆ ಮಾಡ್ಬಿಟ್ಟಿಯಲ್ಲ, ಛೀ, ನಿಮ್ ಬಗ್ಗೆ ಅಸಹ್ಯ ಆಗ್ತಿದೆ ನನ್ಗೆ. ಸಾರಿ, ಅರ್ಥ ಮಾಡ್ಕೋ. ಇಷ್ಟು ದಿನ ನನಗೆ ಅರ್ಥ ಆಗಿರ್ಲಿಲ್ಲ, ಇವತ್ತು ಚೆನ್ನಾಗಿ ಅರ್ಥ ಆಯ್ತು. ನಾನಿನ್ನೂ ಇಲ್ಲೇ ಕೆಲಸ ಮಾಡ್ಕೊಂಡಿದ್ರೆ ನನಗೆ ಮರ್ಯಾದೆ ಇರಲ್ಲ, ನಿನಗೆ ಬುದ್ಧಿನೂ ಬರಲ್ಲ. ನಾನು ಈಗಲೇ ರಿಸೈನ್ ಮಾಡ್ತಿದ್ದೀನಿ, ಇನ್ ಯಾವತ್ತೂ ನಿನ್ನ ಮುಖ ತೋರಿಸ್ಬೇಡ ನನಗೆ. ಗುಡ್ ಬೈ ಪಾರ್ಥ. ಸುಜಾತ, ಸುಜಾತ.